નમસ્કાર નોડાદ ફોસ્ટ સ્પેશલ નું પ્રીતિ આકાશ ಅಕ್ರಮವಾಗಿ ಮಗು ದತ್ತು ಪಡೆದ ಆರೋಪದಲ್ಲಿ ರೀಲ್ ಸ್ಟಾರ್ ಬಿಗ್ ಬಾಸ್ ಓಟಿಟಿ ಸ್ಪರ್ಧಿ ಸೋನು ಗೌಡ ಸಂಕಷ್ಟಕ್ಕೆ ಸಿಲುಕಿರುವುದು ಗೊತ್ತೇ ಇದೆ ಸೋನು ಗೌಡ ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ಮುಂದೆ ಈ ಕೇಸ್ ಯಾವ ತಿರುವು ಪಡೆದುಕೊಳ್ಳುತ್ತೆ ಸೋನುಗೆ ಜೈಲು ವಾಸ ಕಂಟಿನ್ಯೂ ಆಗುತ್ತಾ ಅಥವಾ ಬೇಲ್ ಸಿಗುತ್ತಾ ಹೀಗೆ ಹತ್ತು ಹಲವು ಪ್ರಶ್ನೆ ಹಾಗೂ ಕುತೂಹಲ ಇದ್ದೇ ಇದೆ ಇದೆಲ್ಲದರ ಮಧ್ಯೆ ಸೋನು ಕೇಸ್ನಲ್ಲಿ ಮತ್ತೊಂದು ವಿಚಾರ ಹೊರಬಿದ್ದಿದೆ ಮಗು ಜೊತೆ ರೀಲ್ಸ್ ಮಾಡಿ ಫಜೀತಿಗೆ ಸಿಲುಕಿರುವ ಗೌಡ ಅವರ ಮೇಲೆ ಮಕ್ಕಳ ಕಲ್ಯಾಣ ಸಮಿತಿಯ ಅಧಿಕಾರಿಗಳು ದೂರು ದಾಖಲಿಸಿದ್ರು ಬ್ಯಾಡರಹಳ್ಳಿ ಪೊಲೀಸರು ಈ ಸಂಬಂಧ ಕೇಸ್ ಹಾಕಿ ಸೋನುಗೌಡಾಳನ್ನ ಬಂಧಿಸಿದ್ರು ಕಳೆದ ವಾರ ನಾಲ್ಕು ದಿನದ ವಿಚಾರಣೆ ಎದುರಿಸಿದ ಗೌಡಾಗೆ ಕೋರ್ಟ್ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿತ್ತು ನಾಳೆ ಸೋನು ಭವಿಷ್ಯಕ್ಕೆ ತಿರುವು ಸಿಗಲಿದೆ ಹೀಗಿರುವಾಗ ಸೋನು ಸಂಕಷ್ಟಕ್ಕೆ ಕನ್ನಡದ ಖ್ಯಾತ ನಟ ರಾಕೇಶ್ ಅಡಿಗ ನೆರವಾಗಿದ್ದಾರೆ ಹೌದು ಬಿಗ್ ಬಾಸ್ ಓಟಿಟಿಯಲ್ಲಿ ಸೋನು ಜೊತೆಗೆ ಒಂದೊಳ್ಳೆ ಬಾಂಧವ್ಯ ರಾಕೇಶ್ ಅಡಿಗ ಸೋನುನ ನ ಹೀಗಾದ್ರೂ ಮಾಡಿ ಸೆರೆವಾಸದಿಂದ ಆಚೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಸೋನು ಹಾಗೂ ರಾಕೇಶ್ ಬಿಗ್ ಬಾಸ್ ಓಟಿಟಿಯಲ್ಲಿ ಸಾಕಷ್ಟು ಸಮಯ ಒಟ್ಟಿಗೆ ಕಳಿತಾ ಇದ್ರು ಬಿಗ್ ಬಾಸ್ ಮುಗಿದ ಮೇಲೂ ಇಬ್ರು ಒಳ್ಳೆ ಫ್ರೆಂಡ್ಶಿಪ್ ಹೊಂದಿದ್ರು ಒಂದ್ ರೀತಿಲಿ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ರು ಇದೀಗ ಸೋನು ಬೆನ್ನಿಗೆ ನಿಂತಿದ್ದಾರೆ ರಾಕೇಶ್ ಅಡಿಗ ಪರಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿರುವ ಸೋನು ಗೌಡರನ್ನ ಅವರ ಆಪ್ತ ಸ್ನೇಹಿತ ರಾಕೇಶ್ ಅಡಿಗ ಭೇಟಿ ಮಾಡಿದ್ದಾರೆ ಅಕ್ರಮವಾಗಿ ದತ್ತು ಪಡೆದ ಪ್ರಕರಣದಲ್ಲಿ ನಡೆದ ವಿಚಾರಣೆ ಬಗ್ಗೆ ಸೋನು ಜೊತೆ ರಾಕೇಶ್ ಚರ್ಚಿಸಿದ್ದಾರೆ ಆಗ ಆಕೆ ರಾಕೇಶ್ ಬಳಿ ಸಾಕಷ್ಟು ವಿಚಾರಗಳನ್ನ ಹೇಳಿಕೊಂಡಿದ್ದಾಳಂತೆ ಅದೇನು ಅಂದರೆ ದತ್ತು ವಿಚಾರದಲ್ಲಿ ನಾನು ಸುಳ್ಳು ಹೇಳಿದ್ದೇನೆ ಅದು ಟ್ರೋಲ್ ಮಾಡುವವರಿಗೆ ಕೌಂಟರ್ ಕೊಡುವ ಉದ್ದೇಶವಾಗಿತ್ತು ಈಗ ನೋಡಿದ್ರೆ ಇಂತಹ ದೊಡ್ಡ ಶಿಕ್ಷೆ ನನಗೆ ಎದುರಾಗಿದೆ ಅಂತ ಕಣ್ಣೀ ಂತೆ ನ್ಯೂಸ್ ಫಸ್ಟ್ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ನಟ ರಾಕೇಶ್ ಅಡಿಗ ಸೋನು ಗೌಡ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ಕೇಸ್ಗೆ ಆಕೆಗೆ ಈ ಬಗ್ಗೆ ವಾರ್ ಮಾಡಿ ಈ ಕೇಸ್ನ ಗಂಭೀರತೆ ತಿಳಿಸಿ ಬಿಡಬಹುದಿತ್ತು ಈ ಪ್ರಕರಣದಲ್ಲಿ ದತ್ತು ಪ್ರಕ್ರಿಯೆ ಕಾನೂನಿನ ಪ್ರಕಾರ ನಡೆದೇ ಇಲ್ಲ ಹಾಗಾದ್ರೆ ಇಲ್ಲಿ ದತ್ತು ತಗೊಂಡೇ ಇಲ್ಲ ಅಂತ ಅರ್ಥ ಹಾಗಾಗಿ ಈ ಪ್ರಕರಣದಲ್ಲಿ ಸೋನು ಆರೋಪಿಯಾಗಲ್ಲ ಈ ಕೇಸ್ ಎಲ್ಲರ ಕಾರ್ಯವೈಖರಿ ಗೊತ್ತಿದೆ ಸಿ ಅಧಿಕಾರಿಗಳ ನಡೆ ಏನು ಅಂತ ಗೊತ್ತಿದೆ ಸೋನು ವಿರುದ್ಧ ಕೆಲಸ ಆಗ್ತಿರಬಹುದು ಯಾಕಂದ್ರೆ ಈ ಕೇಸ್ನಲ್ಲಿ ಸಮಾನತೆ ಕಾಣ್ತಾ ಇಲ್ಲ ಅಂತ ರಾಕೇಶ್ ಆರೋಪ ಮಾಡಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ್ದು ಮಗುವಿನ ಪೋಷಕರಿಂದ ಹೈಕೋರ್ಟ್ ನಲ್ಲಿ ಎಫ್ಐಆರ್ ರದ್ದು ಕೋರಿ ಅರ್ಜಿ ಹಾಕಲಾಗಿದೆ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆಗ್ತಾ ಇದೆ ನಾಳೆ ಜಾಮೀನು ಸಿಗುವ ನಿರೀಕ್ಷೆ ಇದೆ ಅಂತ ರಾಕೇಶ್ ನ್ಯೂಸ್ ಫಸ್ಟ್ ನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹೇಳಿದ್ದಾರೆ ಒಟ್ನಲ್ಲಿ ಸ್ನೇಹಿತನಾಗಿ ಹೇಳ್ತಿದ್ದೇನೆ ಇದರಲ್ಲಿ ಸೋನು ತಪ್ಪಿಲ್ಲ ಅಂತಿದ್ದಾರೆ ರಾಕೇಶ್ ಅಡಿಗ ಒಂದು ಕಡೆ ಮಗು ಪೋಷಕರು ಹೈಕೋರ್ಟ್ನಲ್ಲಿ ಸೋನು ವಿರುದ್ಧ ದಾಖಲಾಗಿರುವ ಎಫ್ಐಆರ್ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ದಾರಂತೆ ಮತ್ತೊಂದೆಡೆ ಸೋನು ಜಾಮೀನು ಅರ್ಜಿ ನಾಳೆ ಸೆಷನ್ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದ್ದು ಸೋನು ಭವಿಷ್ಯ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ ಇದಾಗಿ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ